ಗೈಸ್, 2016 ಅಲ್ಲೂ ಕೂಡ ಲಿಕ್ವಿಡೇಷನ್ ಅಲ್ಲಿ ಒಂದು ಕ್ವಶನ್ ಇದೆ, ಇದನ್ನು ಹೇಳ್ಕೊಟ್ಬಿಡ್ತೀನಿ, ಕಲ್ತ್ಕೊಂಬಿಡಿ. ಆರ್ಯ ಲಿಮಿಟೆಡ್ ವೆಂಟ್ ಇನ್ ಟು ಲಿಕ್ವಿಡೇಷನ್ ಆನ್ 31st March 2015. ಫಾಲೋಯಿಂಗ್ ಇನ್ಫಾರ್ಮೇಶನ್ ಈಸ್ ಅವೈಲಬಲ್ ವಿತ್ ಅಟ್ ದ ಟೈಮ್ ಆಫ್ ಲಿಕ್ವಿಡೇಷನ್. ಕ್ರೆಡಿಟರ್ಸ್ ಅಮೌಂಟಿಂಗ್ ಟು ₹75,660, ಆಫ್ ವಿಚ್ 8,000 ಆರ್ ಪ್ರಿಫರೆನ್ಷಿಯಲ್. ನೋಡಿ, ಕ್ರೆಡಿಟರ್ಸ್ 75,660 ಇದಾರಂತೆ, ಅದರಲ್ಲಿ 8,000 ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್ ಅಂತೆ. ಇನ್ನು ಉಳಿದಿರ್ತಕ್ಕಂಥವರು ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಆಗ್ತಾರೆ. 6% ಡಿಬೆಂಚರ್ಸ್ ಹ್ಯಾವಿಂಗ್ ಫ್ಲೋಟಿಂಗ್ ಚಾರ್ಜಸ್ ಆನ್ ಅಸೆಟ್ಸ್ ಆಫ್ ದ ಕಂಪನಿ ಅಮೌಂಟೆಡ್ ಟು ₹80,000. ಡಿಬೆಂಚರ್ಸ್ 60,000 ಕೊಡಬೇಕು, ಸಾರಿ 80,000 ಕೊಡಬೇಕು ಅವನಿಗೆ. ಡಿಬೆಂಚರ್ ಹೋಲ್ಡರ್ಸ್ ಆರ್ ಟು ಬಿ ಪೇಡ್ ಇಂಟ್ರೆಸ್ಟ್ ಅಪ್ ಟು 30th of September 2015 ಅಂತ ಹೇಳ್ತಾರೆ. ನೋಡಿ, ನಾವು ಲಿಕ್ವಿಡೇಷನ್ ಮಾಡ್ತಾ ಇರ್ತಕ್ಕಂಥ ಡೇಟು 31st March 2015, ಓಕೆನಾ? ಆದ್ರೆ ನಾವು ಡಿಬೆಂಚರ್ ಹೋಲ್ಡರ್ಸ್ ಗೆ ಪೇಮೆಂಟ್ ಮಾಡ್ತಾ ಇರ್ತಕ್ಕಂಥದ್ದು ಸೆಪ್ಟೆಂಬರ್ 2015 ಅಲ್ಲಿ, ಅಂದ್ರೆ ಏಪ್ರಿಲ್, ಮೇ, ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಂದ್ರೆ 6 ತಿಂಗಳು ಆದ್ಮೇಲೆ ಕೊಡ್ತಾ ಇದೀವಿ. 6 ತಿಂಗಳು ಆದ್ಮೇಲೆ ಕೊಟ್ರೆ ಅವ್ರಿಗೆ 6% ಬಡ್ಡಿ ಹಾಕಿ ಕೊಡ್ಬೇಕು, ಯಾಕೆಂದ್ರೆ 6% ಡಿಬೆಂಚರ್ಸ್ ಇವರು. ಸೊ ಹಾಗಾದ್ರೆ 80,000 ಡಿಬೆಂಚರ್ಸ್ ಜೊತೆನಲ್ಲಿ 8,648, 4,800 ಪ್ಲಸ್ ಅದರಲ್ಲಿ ಅರ್ಧ ₹2,400 ಅಷ್ಟು ಬರೀ ಬಡ್ಡಿ ಕೊಡಬೇಕಾಗುತ್ತೆ. ಓಕೆ, ದಿ ಅಸೆಟ್ಸ್ ರಿಯಲೈಸ್ಡ್ ಆಸ್ ಫಾಲೋಸ್: ಸ್ಟಾಕ್ 84,000, ಪ್ಲಾಂಟ್ ಅಂಡ್ ಮಿಷಿನರಿ 60,600, ಕ್ಯಾಶ್ ಇನ್ ಹ್ಯಾಂಡ್ 500, ಡಿಬೆಂಚರ್ಸ್ ಪೇಡ್ ವಿತ್ ಇಂಟ್ರೆಸ್ಟ್ ಲಿಕ್ವಿಡೇಷನ್ ಎಕ್ಸ್ಪೆನ್ಸಸ್ 1,902, ರೆಮ್ಯುನರೇಷನ್ 3% ಆನ್ ಅಸೆಟ್ಸ್ ರಿಯಲೈಸ್, 2% ಆನ್ ಅಮೌಂಟ್ ಡಿಸ್ಟ್ರಿಬ್ಯೂಟೆಡ್ ಟು ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಎಕ್ಸ್ಕ್ಲೂಡಿಂಗ್ ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್. ಅಂದ್ರೆ ಕಮಿಷನ್ ಕೊಡಬೇಕಾದ್ರೆ 2%, ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಮೇಲೆ ಮಾತ್ರ ಕೂಡಿ ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್ ನ ಸೇರಿಸಬೇಡಿ ಅಂತ ಹೇಳಿದ್ದಾನೆ. ಇದೊಂದೇ ಪಾಯಿಂಟ್ ತುಂಬಾ ಇಂಪಾರ್ಟೆಂಟ್. ಈಗ ಫಸ್ಟ್ ನಮ್ಮ ಹತ್ರ ಕ್ಯಾಶ್ ಎಷ್ಟಿದ್ಯಪ್ಪ ಅಂದ್ರೆ ₹500 ಕ್ಯಾಶ್ ಇದೆ, ಓಕೆನಾ? ಹಾಗೆ ಅಸೆಟ್ಸ್ ರಿಯಲೈಸ್ಡ್, ಯಾವ್ದ್ಯಾವ್ದು ಅಸೆಟ್ಸ್ ರಿಯಲೈಸ್ಡ್ ಆಗಿದೆ ಅಂತ ಹೇಳಿದ್ರೆ, ಫಸ್ಟ್ ಸ್ಟಾಕ್ 84,000 ಸೇಲ್ ಆಗಿದೆ. ಹಾಗೆ ಪ್ಲಾಂಟ್ ಅಂಡ್ ಮೆಷಿನರಿ 60,600 ಸೇಲ್ ಆಗಿದೆ. ಅಲ್ಲಿಗೆ ಒಟ್ಟು ಕ್ಯಾಶ್ 500 ಇಲ್ಲಿ ಹಾಕೊಂಡ್ಬಿಡೋಣ, ಓಕೆನಾ? ಇದು 1,44,600 ಕ್ಯಾಶ್ ನಮ್ಮ ಹತ್ರ ಬರುತ್ತೆ ಅಸೆಟ್ಸ್ ಸೇಲ್ ಮಾಡಿದ ಮೇಲೆ. ಅಲ್ಲಿಗೆ ಒಟ್ಟು ನಮ್ಮ ಹತ್ರ ಕ್ಯಾಶ್ ಎಷ್ಟಿತ್ತಪ್ಪ ಅಂದ್ರೆ 1,45,100 ಕ್ಯಾಶ್ ಇದೆ. ಇಷ್ಟು ಕ್ಯಾಶ್ ಅನ್ನ ಫಸ್ಟ್ ಯಾರ್ಯಾರು ಕೊಡ್ಕೊಂಡ್ ಬರ್ಬೇಕು? ಫಸ್ಟ್ ಕ್ಯೂ ನಲ್ಲಿ ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಬರ್ತಾರೆ. ಸೆಕ್ಯೂರ್ಡ್ ಕ್ರೆಡಿಟರ್ಸ್ ನಮ್ಮ ಹತ್ರ ನಿಜವಾಗ್ಲೂ ಇಲ್ಲ, ಈ ಕ್ವಶನ್ ಅಲ್ಲಿ ಕೊಟ್ಟಿಲ್ಲ, ಅದಕ್ಕೆ ನಿಲ್ ಅಂತ ಹಾಕ್ತೀನಿ. ಎರಡನೇದು ಲಿಕ್ವಿಡೇಷನ್ ಎಕ್ಸ್ಪೆನ್ಸಸ್ ಕೊಡೋದು ಇದೆಯಾ ಅಂತ ನೋಡೋಣ. ಇದು ಎರಡನೇದು ಲಿಕ್ವಿಡೇಷನ್ ಎಕ್ಸ್ಪೆನ್ಸಸ್ ಎಷ್ಟಂತ ಹೇಳ್ತಾ ಇದ್ದಾನೆ, ಎಲ್ಲೂ ಹೇಳಿದಾನ? ಲಿಕ್ವಿಡೇಷನ್ ಎಕ್ಸ್ಪೆನ್ಸಸ್ 1,902 ಅಂತ ಹೇಳ್ತಾ ಇದ್ದಾರೆ. 1,902 ಇದಾದ್ಮೇಲೆ ಲಿಕ್ವಿಡೇಟರ್ಸ್ ರೆಮ್ಯುನರೇಷನ್ ಕೊಡಬೇಕು, ಕರೆಕ್ಟಾ? ಲಿಕ್ವಿಡೇಟರ್ಸ್ ರೆಮ್ಯುನರೇಷನ್ ಹೆಂಗ್ ಕೊಡೋದು ಅವನೇ ಹೇಳಿದ್ದಾನೆ. ಏನಂತ, 3% ಆನ್ ಅಸೆಟ್ಸ್ ರಿಯಲೈಸ್ಡ್ ಅಂತ ಹೇಳ್ತಾ ಇದ್ದಾನೆ. ಇಲ್ಲಿ ಕ್ಯಾಶ್ ಇನ್ಕ್ಲೂಡ್ ಮಾಡ್ಕೋಬೇಕಾ ಬೇಡವಾ ಅಂತ ಹೇಳಿದ್ರೆ, ಹೇಳಿದ್ರೆ ಮಾತ್ರ ಮಾಡ್ಕೊಳ್ಬೇಕು, ಇಲ್ಲ ಅಂದ್ರೆ ಮಾಡ್ಕೊಡೋ ಹಾಗಿಲ್ಲ. ನೋಡಿ, ಅಸೆಟ್ಸ್ ಸೇಲ್ ಮಾಡಿರೋದು ಬರೀ 1,44,600 ಮಾತ್ರನೇ. ಕ್ಯಾಶ್ ನ ಯಾರಾದ್ರೂ ಮತ್ತೆ ಕ್ಯಾಶ್ ನ ರಿಯಲೈಸ್ ಮಾಡಕ್ಕೆ ಸೇಲ್ ಮಾಡಕ್ ಆಗುತ್ತಾ? ಆಗೋದಿಲ್ಲ. ಸೊ ಅದಕ್ಕೆ 2 or 3%, ಓಕೆನಾ? 3% ಆನ್ ಅಸೆಟ್ಸ್ ರಿಯಲೈಸ್ಡ್, ಓಕೆನಾ? ರಿಯಲೈಸ್ ಆಗಿರೋ ಅಸೆಟ್ಸ್ 1,44,600 ಇಂಟು 3%, ನಾನೇ ಹೇಳ್ತೀನಿ ಎಷ್ಟ್ ಬರುತ್ತೆ ಅಂತ. 6 × 3 = 13. ಸೊ 4,4,338 ಕಮಿಷನ್ ಬರ್ತಾ ಇದೆ ಅಸೆಟ್ ಸೇಲ್ ಮಾಡಿರೋದ್ರ ಮೇಲೆ. ನೆಕ್ಸ್ಟ್ 2% ಆನ್ ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಅಂತ ಹೇಳ್ತಾ ಇದ್ದಾರೆ.
ಇಲ್ಲಿ ನಮ್ಮ ಹತ್ರ ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಎಷ್ಟು ಕೊಡಬೇಕು ಗೊತ್ತಿಲ್ಲ, ಅದಕ್ಕೆ ನಾನೇನ್ ಮಾಡ್ತೀನಿ ಇದನ್ನ ಬ್ರಾಕೆಟ್ ಅಲ್ಲಿ ಇಟ್ಕೊಳ್ತೀನಿ. ನೆಕ್ಸ್ಟ್ ಯಾರು ಕೊಡಬೇಕು ಅಂದ್ರೆ ಇಲ್ಲ ತುಂಬಾ ಇಂಪಾರ್ಟೆಂಟ್, ಡಿಬೆಂಚರ್ ಹೋಲ್ಡರ್ಸ್ ಗೆ ಕೊಡಬೇಕು. ಈ ಡಿಬೆಂಚರ್ ಹೋಲ್ಡರ್ಸ್ ಗೆ ಕೊಡಬೇಕಾದ್ರೆ ಫಸ್ಟ್ ಔಟ್ ಸ್ಟ್ಯಾಂಡಿಂಗ್ ಡಿಬೆಂಚರ್ ಇಂಟ್ರೆಸ್ಟ್ ಅನ್ನ ಕೊಡಬೇಕಾಗುತ್ತೆ. ನೋಡಿ 80,000 ರೂಪಾಯಿ ಸಾಲ ತಗೊಂಡಿದೀವಿ, ಅವ್ರಿಗೆ ವರ್ಷಕ್ಕೆ 6% ಇಂಟ್ರೆಸ್ಟ್ ಕೊಡ್ತೀವಿ ಅಂತ ಹೇಳಿದೀವಿ. ಲಿಕ್ವಿಡೇಷನ್ ಆಗಿರೋದು ಮಾರ್ಚ್ 2015 ಅಲ್ಲಿ ಎಲ್ಲ ಕೊಟ್ಬಿಟ್ರೆ ಏನು ಇಂಟ್ರೆಸ್ಟ್ ಕೂಡ ಅವಶ್ಯಕತೆ ಬರೋದಿಲ್ಲ. ಆದ್ರೆ ಇಂಟ್ರೆಸ್ಟ್ ಕೊಟ್ಟಿರೋ ಡೇಟ್ ಯಾವ್ದಪ್ಪ ಅಂದ್ರೆ 30th of September ಅಂತ ಹೇಳ್ತಿದ್ದಾರೆ. 30th of September 2015 ಅಲ್ಲಿ ಕೊಟ್ಟಿದ್ದಾರೆ. ಹಾಗಾದ್ರೆ ಮಾರ್ಚ್ ಬಿಟ್ರೆ ಏಪ್ರಿಲ್, ಮೇ, ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್ 6 ತಿಂಗಳು ಆದ್ಮೇಲೆ ಕೊಟ್ಟಿದ್ದಾರೆ. ಇವ್ ಡಿಬೆಂಚರ್ ಹೋಲ್ಡರ್ಸ್ ಇರ್ತಾರ, ಏ ನನಗ್ ಗೊತ್ತಿಲ್ಲಪ್ಪ ಬಡ್ಡಿ ಹಾಕೊಡಿ ಅಂತ ಹೇಳ್ತೀವಿ. ಹಾಗಾದ್ರೆ ಅವ್ರು ಕೊಟ್ಟಿದ್ ಸಾಲ ಎಷ್ಟಪ್ಪ ಅಂದ್ರೆ 80,000 ಕೊಟ್ಟಿದ್ರು, ಅದರ ಮೇಲೆ 6% ಬಡ್ಡಿ 6 ತಿಂಗಳಿಗೆ ಎಷ್ಟಾಗುತ್ತೆ, 2,400 ರೂಪಾಯಿ ಬಡ್ಡಿ ಕೊಡ್ಬೇಕಾಗುತ್ತೆ. ಹಾಗೆ ಈಗ 145,000 ರೂಪಾಯಿ ನಮ್ಮ ಹತ್ರ ಕ್ಯಾಶ್ ಇದೆ, ಅದರಲ್ಲಿ ಚಿಲ್ಲರೆ ಅಮೌಂಟ್ ಮಾತ್ರ 7,000-8,000 ರೂಪಾಯಿ ಖರ್ಚಾಗಿದೆ ಅಷ್ಟೇ. ಡಿಬೆಂಚರ್ಸ್ ಕೊಡ್ಬೋದಾ ಅಂತ ಹೇಳಿದ್ರೆ ಧಾರಾಳವಾಗಿ ಎಷ್ಟು ಕೊಡ್ಬೋದು, 80,000 ರೂಪಾಯಿ ಫುಲ್ ಅಮೌಂಟ್ ಕೊಡ್ಬಹುದು, ಕೊಟ್ಬಿಡೋಣ. ನೆಕ್ಸ್ಟ್ ಡಿಬೆಂಚರ್ಸ್ ಕೊಟ್ಟ ಆದ್ಮೇಲಿಂದ ನೆಕ್ಸ್ಟ್ ಯಾರಿಗಪ್ಪ ಅಂದ್ರೆ ಪ್ರಿಫರೆನ್ಶಿಯಲ್ ಕ್ರೆಡಿಟರ್ಸ್ ಕೊಡಬೇಕು. ಪ್ರಿಫರೆನ್ಶಿಯಲ್ ಕ್ರೆಡಿಟರ್ಸ್ ಅವನೇ ಹೇಳ್ತಾ ಇದ್ದಾನೆ ಫಸ್ಟ್ ಪ್ಯಾರಾಗ್ರಾಫ್ ಅಲ್ಲಿ, ಟೋಟಲ್ ಕ್ರೆಡಿಟರ್ಸ್ 75,660 ರೂಪಾಯಿ ಇದೆಯಂತೆ, ಅದರಲ್ಲಿ 8,000 ರೂಪಾಯಿ ಪ್ರಿಫರೆನ್ಶಿಯಲ್ ಅಂತ ಹೇಳ್ತಾರೆ. 8,000 ರೂಪಾಯಿ ಕೊಡಬಹುದು ಅಂದ್ರೆ ಐ ಥಿಂಕ್ ಆರಾಮ ಕೊಡಬಹುದು ಅಂತ ಅನ್ಸುತ್ತೆ. ಈಗ ನಾನು ನಿಮಗೆ ಒಂದು ನೋಟ್ ತೋರಿಸ್ತೀನಿ ಇಲ್ಲಿ, ಓಕೆನಾ. ಈ ನೋಟ್ ಏನಪ್ಪ ಅಂದ್ರೆ ಟೋಟಲ್ ಕ್ರೆಡಿಟರ್ಸ್ ನೋಡಿ, ಟೋಟಲ್ ಕ್ರೆಡಿಟರ್ಸ್ 75,660 ಇದಾರೆ. ಇದರಲ್ಲಿ ಪ್ರಿಫರೆನ್ಶಿಯಲ್ ಕ್ರೆಡಿಟರ್ಸ್ 8,000 ಹೋದ್ರೆ ಇನ್ ಎಷ್ಟು ಬರ್ತಾರಪ್ಪ, ಇನ್ನ 67,660 ರೂಪಾಯಿ ಏನಾಗುತ್ತೆ, ಇದು ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಆಗ್ತಾರೆ. ಕರೆಕ್ಟಾ? ಇವ್ರಿಗೆ ಎಷ್ಟು ಕೊಡಬೇಕಾಗುತ್ತೆ, 67,000 ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ಗೆ ಇನ್ ಎಷ್ಟು ಕೊಡಬೇಕು, 67,660 ರೂಪಾಯಿ ಕೊಡಬೇಕು. ಇದೆಯಾ ನಮ್ಮ ಹತ್ರ ಅಷ್ಟು ದುಡ್ಡು, ಈಗ ಅದನ್ನೇ ಚೆಕ್ ಮಾಡಬೇಕಾಗಿರೋದು. ಈಗ ಫಸ್ಟ್ ಇದು ಜಸ್ಟ್ ಬಾಕ್ಸ್ ಅಲ್ಲಿ ಇಟ್ಬಿಡ್ತೀನಿ, ಇದು ನೆಕ್ಸ್ಟ್ ಇದಾದ್ಮೇಲೆ ಕೆಳಗಡೆ ಬರ್ಕೊಳ್ಳಿ. ಈಗ ನಮ್ಮ ಹತ್ರ ಕ್ಯಾಶ್ ಎಷ್ಟಿತ್ತಪ್ಪ ಅಂದ್ರೆ 1,45,100 ಇತ್ತು, ಓಕೆನಾ. ಇಲ್ಲಿವರೆಗೂ ಟಿಕ್ ಮಾಡಿರ್ತೀನಿ, ಇದು ಕ್ಯಾಶ್ ಇರೋದು. ಇದರಲ್ಲಿ ಪೇಮೆಂಟ್ಸ್ ಯಾವಾಗ್ಲೂ ಪೇಮೆಂಟ್ಸ್ ನ ನಾನು ಚೆಕ್ ಮಾರ್ಕ್ ಹಾಕಿರ್ತೀನಿ. ಈ ಚೆಕ್ ಮಾರ್ಕ್ ಹಾಕಿರೋವೆಲ್ಲ ಟೋಟಲ್ ಮಾಡ್ಬೇಕಾಗುತ್ತೆ. ಚೆಕ್ 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 ಟೋಟಲ್ ಎಷ್ಟಿದೆಯಪ್ಪ ಅಂತ ಹೇಳಿದ್ರೆ 10, 4, 7, 16, 1, 9, 15, 16, 9, 9. ಸೊ ಅಲ್ಲಿಗೆ 96,640 ರೂಪೀಸ್ ಅಷ್ಟು ಪೇಮೆಂಟ್ ಮಾಡಿಬಿಟ್ಟಿದೀವಿ. ಹಾಗಾದ್ರೆ ಇನ್ ಎಷ್ಟು ಉಳಿಯುತ್ತಪ್ಪ ಅಂತ ಹೇಳಿದ್ರೆ 14, 8, 13, 4, 48,460 ರೂಪಾಯಿ ಉಳಿಯುತ್ತೆ. ಇದರಲ್ಲಿ 2% ಕಮಿಷನ್ ಕೊಡಬೇಕು, 100% ಅಷ್ಟು ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಕೊಡಬೇಕು. ಹಾಗಾದ್ರೆ 48,460 ರೂಪೀಸ್ ಅಲ್ಲಿ ಇದು ಎಷ್ಟಕ್ಕೆ 102 ಗಾದ್ರೆ 2% ಎಷ್ಟಾಗುತ್ತೆ, ಈಗ ಅದನ್ನ ಕ್ಯಾಲ್ಕುಲೇಟ್ ಮಾಡಿದ್ರೆ ಎಷ್ಟು ಬರುತ್ತೆ ಗೊತ್ತಾ ನೋಡಿ, 48,460 × 2 / 102 950 ರೂಪೀಸ್ ಬರ್ತಾ ಇದೆ, 950.19 ಬರ್ತಾ ಇದೆ. ಸೊ 950.19 ಅಂದ್ರೆ 950 ಹಾಕೊಳ್ಳಿ ಸಾಕು. ಈಗ ಇದರಲ್ಲಿ 950 ರೂಪೀಸ್ ಕಮಿಷನ್ ತೆಗೆದುಬಿಟ್ರೆ ಇನ್ ಎಷ್ಟು ಕೊಡಬಹುದಪ್ಪ ಅಂದ್ರೆ 47,510 ರೂಪೀಸ್ ಕೊಡಬಹುದು, 47,510 ರೂಪೀಸ್ ಕೊಡಬಹುದು,
510 rupees. ಅಲ್ಲಿಗೆ ಇರೋ ಅಷ್ಟು ಕ್ಯಾಶ್ 1,45,100 ಖರ್ಚು ಮಾಡಿದ್ವಿ. ಈಗ ಕೊಟ್ಬಿಟ್ವಿ. ಈಗ ಕೊಡಬೇಕಾಗಿರೋದು 67,660. ನಾವು ಕೊಟ್ಟಿರೋದು 47,510. ಹಾಗಾದ್ರೆ ಒಬ್ಬೊಬ್ಬ ಕ್ರೆಡಿಟರ್ಗೆ ಎಷ್ಟೆಷ್ಟು ಸಿಗುತ್ತೆ ಅವ್ರು ಕೊಟ್ಟಿರೋ 1 ರೂಪಾಯಿಗೆ ಅಂದ್ರೆ 47,510 ಡಿವೈಡೆಡ್ ಬೈ 67,660 0.702 ಅಂದ್ರೆ ಒಬ್ಬೊಬ್ಬರಿಗೆ 70 ಪೈಸೆ ಕೊಡಬಹುದು. 70 ಪೈಸೆ ಚಿಲ್ಲರೆ ಅಂದ್ರೆ 1 ರೂಪಾಯಿ ಸಾಲ ತಗೊಂಡವ್ರಿಗೆ 70 ಪೈಸೆ ಮಾತ್ರನೇ ಉಳಿಯುತ್ತೆ. ಯಾಕೆ ಅಂದ್ರೆ ಅಸೆಟ್ಸ್ ಮಾರಿರೋದು ಬಂದಿರೋದು ಅಷ್ಟೇ. ಹೌದಾ? ನಮ್ಮ ಹತ್ರ ಇಲ್ದೇ ಇರೋದು ಎಲ್ಲಿಂದ ಹೋಗೋಣ? ಸೊ ಎಷ್ಟಿರುತ್ತೋ ಅಷ್ಟು ಕೊಟ್ಬಿಟ್ಟಿದೀವಿ. ಇಷ್ಟು ಮಾಡಿದ್ರೆ ನೋಡಿ 6 ಮಾರ್ಕ್ಸ್ ಬರುತ್ತೆ. ಇದು 2016 ಕ್ವಶನ್ ಪೇಪರ್ ಅಲ್ಲಿ ಕೇಳಿರ್ತಕ್ಕಂಥ ಕ್ವಶನ್.